ಬಂದಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ಡೇ ಬೇರೆ ನನ್ನ ಲೈಫ್ನಲ್ಲಿ. ಸೊ ಇವಾಗ ಒಂದು ದೇವಸ್ಥಾನ ಅವ್ರ ಮನೆಗೆ ಹೋಗಿ ನಾವು ಬೆಂಗಳೂರಿಂದ ಬಂದು ಅವ್ರನ್ನ ಕರ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಆಂಜನೇಯ ದೇವಸ್ಥಾನ ಕ್ಲೋಸ್ ಆಗಿದೆ ನಾವು ಬರೋ ಟೈಮ್ಗೆ. ಅವ್ರು ನಂದು ಯೂಟ್ಯೂಬ್ ಚಾನಲ್ ಓಪನ್ ಆದಾಗ್ಲಿಂದನು ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಇದ್ರು. ಸೊ ಇವತ್ತು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಅಕ್ಕ ಅಕ್ಕ ಅಂತ ಕರೀತಾರೆ ನನ್ನ. ನಾವಿಬ್ರು ಬರ್ಡ್ಸ್ ಆಫ್ ದ ಸೇಮ್ ಫೆದರ್. ಇಬ್ರಿಗೂ ಹರ್ಬ್ಸ್ ಅಂದ್ರೆ ಹುಚ್ಚು ನೋಡಿ. ಎಲ್ಲ ಕೀಳ್ತಾ ಇದ್ದಾರೆ ಅವ್ರೀಗ. ನನಗೂ ಹರ್ಬ್ಸ್ ಅಂದ್ರೆ ಏನ್ ಗಿಡಗಳಂದ್ರೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಅಷ್ಟೇ ಇಂಟ್ರೆಸ್ಟ್. ಬನ್ನಿ ಅಕ್ಕ, ಇಲ್ಲಿ ಏನೇನು ಹರ್ಬ್ಸ್ ಬೇಕು ನಿಮ್ಗೆಲ್ಲ ಇದೆ ಅಂದ್ರು. ಸೊ ಇವತ್ತೆಲ್ಲ ಬಂದಿದ್ದೀವಿ. ಅದು ಏನ್ ಗಿಡ ಅಂತ ತೋರಿಸ್ತೀನಿ ಇವಾಗ ಅವ್ರು ಕೀಳ್ತಾ ಇರೋದು. ಇದು ಜಯಂತಿ ಗಿಡ ಅಂತ. ಇದು ಹೇರ್ ಡೈ ಹೇರ್ ಕಲರ್ ತುಂಬಾ ಚೆನ್ನಾಗಾಗುತ್ತೆ ಎಣ್ಣೆಗೆ ಹಾಕಿದ್ರೆ. ರಿಂಗರಾಜ್ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಸೇರುತ್ತೆ ಇದು. ಇದೊಂದು ಹಾಕೊಂಡು ಎಣ್ಣೆಯಲ್ಲಿ ಕಾಯಿಸ್ಕೊಂಡ್ರೆ ಸಹ ಕೂದಲು ಕಪ್ಪಾಗ್ಬಿಡುತ್ತೆ. ಎಣ್ಣೆಲಿ ಹಾಕೊಂಡು ಕಾಯಿಸ್ಕೊಂಡ್ರೆ ಇದು ಕೂದಲೆಲ್ಲ ಕಪ್ಪಗಾಗುತ್ತೆ. ಸೊ ನಾನು ಈ ಗಿಡ ಹುಡುಕ್ತಾ ಇದ್ದೆ, ನಮ್ಮಲ್ಲಿದೆ ಬನ್ನಿ ಅಕ್ಕ ಅಂತ ಅಂದ್ರಿ ಇವರು. ಸೊ ಇವತ್ತು ಅಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಹರ್ಬ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಂದು ವಿಡಿಯೋಸ್ ಎಲ್ಲ ಹರ್ಬಲ್ ಆಯಿಲ್ ಎಲ್ಲ ತೋರಿಸ್ತೀನಿ. ನೀವು ಮನೇಲೇ ಮಾಡ್ಕೊಳ್ಬೋದು, ನಿಮ್ಮ ಸುತ್ತಮುತ್ತ ಇರೋ ಜಾಗದಲ್ಲಿ ಬೆಳೆಯೋ ಗಿಡದಲ್ಲೇ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲಿ. ಸೊ ಅದೆಲ್ಲ ಇನ್ಮೇಲಿಂದ ತೋರಿಸ್ತೀನಿ. ಅದಕ್ಕೆಲ್ಲ ಹೆಲ್ಪ್ ಮಾಡಿರೋದು ಸಿಸ್ಟರ್ ಸೌಭಾಗ್ಯ. ಅದೇ ಅದೇ ಪ್ರಕೃತಿ ಮಾತೆ. ಬಟ್ ಅದನ್ನ ತೋರಿಸ್ಕೊಡೋರೊಬ್ರು ಬೇಕಲ್ಲ. ಅದೇ ನೆಲನಲ್ಲಿ ಇದ್ದೇನೆ. ಭೂಮಿ ಅಮ್ಲಕ್ಕಿ ಹೇಗೆ ಐಡೆಂಟಿಫೈ ಮಾಡೋದಂತಂದ್ರೆ ಇಲ್ಲಿ ಸಣ್ಣ ಸಣ್ಣದಾಗಿ ನೆಲ್ಲಿಕಾಯಿ ಗಿಡದ ತರ ಇಲ್ಲಿ ಬೆಳ್ಕೊಂಡು ಎಲೆ ಕೆಳಗಡೆ ನೆಲ್ಲಿಕಾಯಿ ತರ ಚಿಕ್ಕದು ಬಂದಿರುತ್ತೆ. ಲಿವರ್ ಟಾನಿಕ್ ಜಾಂಡೀಸ್ಗೆಲ್ಲ ಒಳ್ಳೇದಿದೆ ತುಂಬಾ. ಇದು ಜ್ಯೂಸ್ ನ ಮಾಡಿ ಜಾಂಡೀಸ್ಗೆ ಮಾಡ್ತಾರೆ ಕಷಾಯ ಎಲ್ಲ. ಆಕ್ಚುಲಿ ಇದು ಇನ್ನೊಂದು ಗೊತ್ತಾ ಭಾಗ್ಯ, ಇದು ಇದನ್ನ ಕಲ್ಲಲ್ಲಿ ಎಲ್ಲ ನಾವು ಪೇಸ್ಟ್ ಮಾಡಿದ್ರೆ ನಮ್ ಕೈಯೆಲ್ಲ ಕಪ್ಪಗಾಗ್ಬಿಡುತ್ತೆ. ಸೊ ಅಷ್ಟು ಒಳ್ಳೇದಿದು ಈ ಬ್ರಾಹ್ಮಿ. ಸಾರಿ, ನೆಲ್ನಲ್ಲಿ ಹೇಗೆ ಐಡೆಂಟಿಫೈ ಮಾಡೋದಂತಂದ್ರೆ ಇದ್ರ ಹಿಂದೆಗಡೆ ಒಂದು ಸಣ್ಣ ಸಣ್ಣ ನೆಲ್ಲಿಕಾಯಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನೆಲನಲ್ಲಿ ಅದೇ ಭೂಮಿ ಆಮಲಕ್ಕಿ ಅಂತ ಹೇಳಿ. ಇವಾಗೆಲ್ಲ ಇಮ್ಯುನಿಟಿಗೆಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ ಇವಾಗ. ಇದು ಮೇನ್ ಇದು ಲಿವರ್ ಲಿವರ್ ಇದಕ್ಕೇನೆ ಇದು ತುಂಬಾ ಒಳ್ಳೇದು. ಹೆಪಟೈಟಿಸ್ ಬಿ ಅಂತ ಹೇಳಿ ಒಂದು ಕ್ರಿಮಿನ ಕೊಲ್ಲುತ್ತಂತೆ ಇದು. ಹೆಪಟೈಟಿಸ್ ಬಿ ಅಂದ್ರೆ ಲಿವರ್ ಕ್ಲೆನ್ಸಿಂಗ್ ಟಾನಿಕ್ ಅಂತ ಹೇಳ್ತಾರೆ. ಲಿವರ್ಗೋಸ್ಕರ ಏನೇ ಒಂದು ಸೂಕ್ಷ್ಮ ಜೀವಿಗಳಿದ್ರು ಅದನ್ನ ನಾಶ ಮಾಡುತ್ತೆ ಅಂತ ಹೇಳಿ. ಇಷ್ಟ ಆಯ್ತಲ್ಲ, ಒಂದು ಗಿಡ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ಗಿಡ ತೋರಿಸ್ತೀನಿ. ಇದು ಎಳಚಿ ಹಣ್ಣಿನ ಗಿಡ, ಗುಬ್ಬಚ್ಚಿ ಹಣ್ಣು ಅಂತಾರೆ. ಸಂಕ್ರಾಂತಿ ಇಲ್ಲೆಲ್ಲದ್ರಲ್ಲೂ ಇದನ್ನ ಎಳ್ಳು ಬೀರ್ಬೇಕಾದ್ರೆ ಜೊತೆಲಿ ಕೊಡ್ತಾರೆ ನೋಡಿ. ಇದು ಅರ್ಲಿ ಗ್ರೇಯಿಂಗ್ಗೆ, ಮಕ್ಕಳಿಗೆ ಅರ್ಲಿ ಗ್ರೇಯಿನ್ ಬರುತ್ತಲ್ಲ ಪುಟ್ಟ ಮಕ್ಕಳಿಗೆ, ಇವನ್ ದೊಡ್ಡವ್ರಿಗೂ ಅಷ್ಟೇ ಗ್ರೇ ಆದವ್ರಿಗೆ. ಇದು ಎಲೆನ, ಈ ಎಲೆ ಕಿತ್ತುಬಿಟ್ಟು ಇದ್ರದ್ದು ಪೇಸ್ಟ್ ಮಾಡಿ ಮೆಹೆಂದಿ ತರ ಹಚ್ಚಿದ್ರೆ ತಲೆಗೆ ವಾರದಲ್ಲಿ ಒಂದು ದಿವಸ ಕೂದಲು ಗ್ರಾಜುಯಲ್ ಕಪ್ಪಗಾಗ್ತಾ ಬಂದ್ಬಿಡುತ್ತೆ. ಅಷ್ಟು ಒಳ್ಳೇದು ಇದು, ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು. ನಾನು ಇಲ್ಲಿ ಗಿಡ ನೋಡಿದ ತಕ್ಷಣ ನಂಗೆ ಆಶ್ಚರ್ಯ ಆಯ್ತು, ನಿಮ್ ಜೊತೆ ಎಲ್ಲ ಹಂಚ್ಕೊಳ್ಬೇಕು ಅಂತ ಇಷ್ಟನೂ ಆಯ್ತು ನಂಗೆ. ನೋಡಿ ಇದು ಈ ತರ ಇರುತ್ತೆ, ಮುಳ್ಳಿರುತ್ತೆ. ಮತ್ತೊಂದ್ಸಲ ನೋಡ್ಕೊಡಿ ನೋಡಿ, ಇಲ್ಲಿ ಮುಳ್ಳಿರುತ್ತೆ. ಇದು ಇನ್ನೂ ಸಸಿ, ಇದು ಚಿಕ್ಕದು. ಇದು ಎಲ್ಲ ಕಡೆನೂ ಪಾರ್ಕ್ ಸೈಡ್ ನಲ್ಲಿ ಎಲ್ಲ ಕಡೆನೂ ಬಂದಿರುತ್ತೆ. ಏನು ಕಲರ್ ಬರಲ್ಲ, ಕಲರ್ ಬರಲ್ಲ, ಅದು ಬರುತ್ತಾ? ಇಲ್ಲ ಇಲ್ಲ ಬರಲ್ಲ, ಬರಲ್ಲ ಕಲರ್ ಏನ್ ಬರಲ್ಲ. ಮೋಸ್ಟ್ಲಿ ಅದೇ ತರ ಬರುತ್ತೆ. ಹೇರ್ ಗ್ರೋತ್ ಅಂತೂ ತುಂಬಾ ಚೆನ್ನಾಗಿ ಇದ್ರಲ್ಲಿ. ನೋಡಿ ನನಗೆ ಇದು ಇದಂತಾರಲ್ಲ ಏನಂತಾರೆ, ಬಕ್ಕ ತಲೆ ಅಂತಾರೆ ನೋಡಿ. ಅಲೋಪೇಶಿಯಾ, ಅಲೋಪೇಶಿಯಾಗ ತುಂಬಾ ಒಳ್ಳೇದಿದು. ಿದೀರಲ್ಲ ನಂಗೆ ಇಲ್ಲಿ ನೋಡ್ತಾ ಇದ್ರೆ ಗಿಡಗಳು ಒಂದೊಂದು ತುಂಬಾ ಖುಷಿ ಆಗುತ್ತೆ ನೋಡಿ. ಇದು ನಿಮ್ಮನೇಲಿ ಪಾಟ್ಸ್ ಅಲ್ಲೆಲ್ಲ ವೀಡ್ ತರ ಬಂದಿರುತ್ತೆ. ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ, ಇದು ವೀಡ್ ತರ ಬಂದಿರುತ್ತೆ. ಇದು ಆಸ್ಮಾ ಪ್ಲಾಂಟ್ ಅಂತಾರೆ. ಕರೆಕ್ಟ್ ಆಗಿ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ಇದಕ್ಕೆ ಬಟಾನಿಕಲ್ ನೇಮ್ ಮತ್ತೆ ಸೈಂಟಿಫಿಕ್ ನೇಮ್ ನಂಗೆ ಮರ್ತೋಗ್ಬಿಟ್ಟಿದೆ. ಬಟ್ ಇದನ್ನ ನಮ್ದು ಆಯುರ್ವೇದದಲ್ಲಿ ಮತ್ತೆ ನಾಟಿ ಔಷಧಿನಲ್ಲಿ ಆಸ್ತಮಾ ಗಿಡ ಅಂತಾರೆ. ಎದೆನಲ್ಲಿ ಕಫ ಕಟ್ಟುತ್ತೆ ನೋಡಿ, ಫ್ಲಮ್ ಕಟ್ಟಿರುತ್ತಲ್ಲ, ಚೆಸ್ಟ್ ಕೋಲ್ಡ್ ಎಲ್ಲ ಆಗಿರುತ್ತಲ್ಲ, ಈವನ್ ಮಕ್ಳಿಗೂ ಕೊಡ್ಬೋದು. ಇದು ಕುದಿಸ್ಬಿಟ್ಟು ಇದ್ರದ್ದು ಕಷಾಯ, ಫ್ಲಮ್ ಎಲ್ಲ ಮೋಷನಲ್ಲಿ ಹೊರಟೋಗ್ಬಿಡುತ್ತೆ. ಇದು
ಕಫ ಎಲ್ಲ ನಿವಾರಣೆ ಆಗುತ್ತೆ. ಆಸ್ತಮಾ ಇರೋರಿಗೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಡೈಲಿ ಕಷಾಯ ಕುಡಿದ್ರೆ ಆ ಫ್ಲೆಮ್ ಎಲ್ಲ ಆಗಿ ಉಸಿರಾಡೋಕ್ಕೆ ಭಾಳ ಚೆನ್ನಾಗಾಗುತ್ತೆ. ನಿಮ್ಮ ಮನೆ ಪಾಟಲ್ಲೆಲ್ಲ ವೀಡ್ ಥರ ಬೆಳೆದಿರುತ್ತೆ ನೋಡಿ, ಇದು ಹತ್ತಿರದಿಂದ ನೋಡಿ. ಆ್ಯಕ್ಚುಲಿ ಇದರಲ್ಲಿ ತಂಬುಳಿ ಎಲ್ಲ ಮಾಡ್ತೀನಿ ನಾನು, ಒಂದ್ಸಲ ನನ್ನ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇದು ಮುರಿದ್ರೆ ಹಾಲು ಬರುತ್ತೆ. ತೋರಿಸಿ ಮುರಿರಿ ಬಗ್ಗೆ, ಅದು ಕಡ್ಡಿನ ಕಡ್ಡಿನ ಫುಲ್ ಮುರಿರಿ, ಮುರಿದ್ರೆ ಹಾಲು ಬರುತ್ತೆ ನೋಡಿ. ನೋಡಿದ್ರ ಮುರಿದ್ರೆ ಹಾಲು ಬರುತ್ತಿದ್ದು ನೋಡಿ, ಎಷ್ಟೊಂದು ಹಾಲು ಬರುತ್ತೆ, ಫ್ರೆಶ್ ಆಗಿದೆ. ಈ ಗಿಡ ನಿಮ್ಮನೆ ಪಾಟಲ್ಲೆಲ್ಲ ಇದ್ರೆ ವೇಸ್ಟ್ ಮಾಡಬೇಡಿ. ಸೊಪ್ಪಿನ ಸಾರು ಮಾಡಬೇಕಾದ್ರೆ ಒಂದು ಗಿಡ ಕಿತ್ಬಿಟ್ಟು ಹಾಕಿ. ಹೆದರ್ಕೊಳ್ಳೋದಂತೂ ದಯವಿಟ್ಟು ಬೇಡ. ಇದು ನಾನು ಯೂಸ್ ಮಾಡ್ತೀನಿ ಇದನ್ನು. ಇದು ನಿಮಗೆ ಗೊತ್ತಿರಬೇಕಲ್ಲ, ಸದಾ ಪುಷ್ಪ ಅಂತಾರೆ, ಕಾಶಿ ಕಣಗಲೆ ಅಂತಾರೆ, ಬಸವನಪಾದ ಅಂತಾರೆ. ಕ್ಯಾನ್ಸರ್ಗೆ ಆಮೇಲೆ ಶುಗರ್ಗೆ ಎಲ್ಲದಕ್ಕೂ ಒಳ್ಳೇದು. ಮತ್ತೆ ಇದು ಆಯುರ್ವೇದದಲ್ಲಿ ಸಪ್ಪೆ ಸೊಪ್ಪು ಅಂತಾರೆ ಇದನ್ನ, ಸಪ್ಪೆ ಗಿಡ ಅಂತಾರೆ ಇದನ್ನ. ಮತ್ತೆ ಅಲ್ಲಿ ಗ್ರೈಂಡ್ ಎಲ್ಲ ಸ್ಟಾಪ್ ಮಾಡುತ್ತೆ. ಹೌದು ಹೌದು, ಎಲೆ ಮತ್ತೆ ಹೂ ಎರಡು ಸಹ ಬಳಕೆ ಮಾಡಬಹುದು. ಎಲೆನೂ ಬಳಕೆ ಮಾಡಬಹುದಲ್ಲ. ಹೌದು ಹೌದು ಹೌದು, ಪ್ರಕೃತಿಯಲ್ಲಿ ಇರೋ ಎಲ್ಲಾನು ಒಂದಲ್ಲ ಒಂದು ರೀತಿಯ ನಮ್ಮ ಪ್ರಯೋಜನಕ್ಕೆ ಬರೋಂತೆ. ಹೌದು ಹೌದು ಹೌದು, ಕರೆಕ್ಟ್. ಇದು ನೋಡಿ ನೆಗ್ಗಿನ ಮುಳ್ಳು ಅಂತ, ನಾವು ಆಯುರ್ವೇದಿಕ್ ಶಾಪ್ಸ್ ಎಲ್ಲ ನಾನು ಡ್ರೈ ಆಗಿರೋದು ತರ್ತಿದ್ದೆ. ಇದು ಜ್ವರಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಕಷಾಯ ಮಾಡ್ತಾರೆ ನೋಡಿ. ಮಲ್ನಾಡ್ ಸೈಡ್ ಎಲ್ಲ ಸುಮಾರು ಔಷಧಿ ಸುಮಾರು ಹರ್ಬ್ಸ್ ಎಲ್ಲ ಯೂಸ್ ಮಾಡಿ ನಾನೊಂದು ವಿಡಿಯೋನಲ್ಲಿ ತೋರಿಸ್ತೀನಿ. ಈ ನೆಗ್ಗಿನ ಮುಳ್ಳು ಭಾಳ ಔಷಧಿಗೆ ಬರುತ್ತೆ, ಜ್ವರ, ಈ ನಿಮೋನಿಯಾ ಇದಕ್ಕೆಲ್ಲ ಔಷಧಿಗೆ ಬರುತ್ತೆ. ಯಾಕೆಂದರೆ ನೀವು ಹೊರಗಡೆ ಎಲ್ಲ ಹೋದಾಗ ಈ ಥರ ಪ್ಲ್ಯಾಂಟ್ ಎಲ್ಲ ಸಿಕ್ಕಿದ್ರೆ ದಯವಿಟ್ಟು ಬಿಡಬೇಡಿ, ಖಂಡಿತ ತಂದು ಏನಾದರೂ ಇಮಿಡಿಯೇಟಾಗಿ ಒಂದು ಕಷಾಯನಾದರೂ ಮಾಡ್ಕೊಂಡು ಕುಡೀರಿ. ನಂಗೆ ಇದು ಒಂದೊಂದು ಗಿಡಗಳು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಇದು ಸ್ವಲ್ಪ ನೆಲನಲ್ಲಿ ಎಲೆ ತರನೇ ಇರುತ್ತೆ, ಆದ್ರೆ ಜಾಯಿಂಟ್ಸ್ ಅಲ್ಲಿ ಈ ತರ ಮುಳ್ಳು ಬಿಡುತ್ತೆ. ಈ ತರ ಮುಳ್ಳು ಬಂದಿದ್ರೆ ಅದು ಈ ನೆಗ್ಗಿನ ಮುಳ್ಳು. ಅಲ್ಲ ನನ್ನ ಮೊಬೈಲ್ ತಗೊಂಡಿದ್ದ ಹೆಲ್ಪ್ ಆಗೋದಕ್ಕ, ತುಂಬಾ ಚೆನ್ನಾಗಿದೆ ವಿಡಿಯೋನ, ಕ್ಲಾರಿಟಿನ. ನೀವು ಬನ್ನಿ ಈ ಕಡೆ, ನಾ ಕಿತ್ಕೊಡ್ತೀನಿ. ಮಚ್ಚೆಲ್ಲ ಇದೆ ನನ್ನ ಹತ್ರ. ಇದನ್ನ ಕಾಯಿ ಒಣಗಿಸಿ ಜನಕ್ಕೆ ವಾಸಿ ಮಾಡ್ಬೋದು ಜ್ವರಗಳು ಗೊತ್ತಾ, ಎತ್ಕೊಂಡೋಗಿ ಪೌಡರ್ ಮಾಡಿ ಇಟ್ಕೊಂಡ್ ಬಿಟ್ರೆ ಅದಕ್ಕೇನೆ ಇತ್ತೋಮನಿ ಅಂತ ಹೇಳಿದೆ. ಎಷ್ಟು ಬೇರೆ ಕೂಡ ಔಷಧಿಗೆ ಬರುತ್ತೆ. ಎಲ್ಲಿ ಇದು ಕೋಟಿ ಸಿಗುತ್ತಾ, ಕೋಟಿ ಕೊಟ್ಟು ಸಿಗುತ್ತೆ ಈ ಥರ ಅಂತ ಒಂದು ಸೌಂದರ್ಯ ನಮ್ಗೆ ಎಲ್ಲದನ್ನು ಅಂದರೆ ಅದು ಗಿಡ ಇರೋದಿಲ್ಲಿ. ಇದೆಲ್ಲ ಹರ್ಬ್ಸ್ ನಾನು ಇವಾಗ ಇಲ್ಲಿಂದ ತಗೊಂಡಿರೋದು.